ಆತ್ಮೀಯ ಸ್ನೇಹಿತರೆ ಯೂಟ್ಯೂಬ್ ಪ್ರಮೋ ಕ್ಲಾಸಿಗೆ ನಿಮಗೆ ಆಧಾರದ ಸ್ವಾಗತ ಈಗಾಗಲೇ ಕ್ಲಾಸಿಕ್ ಎಜುಕೇಷನ್ ಚಾನಲ್ ವತಿಯಿಂದ ಕೆಲವೊಂದು ಯೂಟ್ಯೂಬ್ ಚಾನ ಪ್ರೋಗ್ರಾಮ್ಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ತಾವು ಈಗಾಗಲೇ ಗಮನಿಸಿದ್ದೀರಾ ನೋಡಿದ್ದೀರಾ ಅದರ ಮುಂದುವರೆದ ಭಾಗವಾಗಿ ಕಂಪ್ಯೂಟರ್ ಅಥವಾ ಗಣಕಯಂತ್ರದ ವಿಷಯದಲ್ಲಿ ಒಂದು ವಿಡಿಯೋ ನಾವು ಇಂಟ್ರಡಕ್ಷನ್ ಟು ಕಂಪ್ಯೂಟರ್ಸ್ ಮತ್ತು ಕಂಪ್ಯೂಟರ್ ಟೈಪ್ಸ್ಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಮುಂದುವರೆದ ಭಾಗವಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಯಂತ್ರಾಂಶ ಮತ್ತು ತಂತ್ರಾಂಶ ಅದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ ಕಂಪ್ಯೂಟರ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಅಂದರೆ ಯಂತ್ರಾಂಶ ಸಾಫ್ಟ್ವೇರ್ ಅಂದರೆ ತಂತ್ರಾಂಶ ಹಾರ್ಡ್ವೇರ್ ಅಂದರೆ ಯಂತ್ರಾಂಶ ಹಾರ್ಡ್ವೇರ್ನೂ ಇರಲೇಬೇಕು ಸಾಫ್ಟ್ವೇರ್ನೂ ಇರಲೇಬೇಕು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗೆ ಎರಡು ಇಲ್ಲ ಅಂತಂದರೆ ಕಂಪ್ಯೂಟರ್ನಿಂದ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಕಂಪ್ಯೂಟರ್ ಹಾರ್ಡ್ವೇರ್ ಡಿವೈಸಸ್ ಅಂತಂದರೆ ಹಾರ್ಡ್ವೇರ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಥೇಳಿ ಬ ನಾವು ಹೇಳ್ತೀವಿ ಅಥವಾ ಇದನ್ನು ಪೆರಿಫೆರಲ್ಸ್ ಅಂತಲೂ ಕರಿತೀವಿ ಕನ್ನಡದಲ್ಲಿ ಇದಕ್ಕೆ ಯಂತ್ರಾಂಶ ಅಂಥೇಳಿ ಕರಿತೀವಿ ಹಾರ್ಡ್ವೇರ್ ಅಂತಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅತ್ಯಂತ ಸರಳವಾದಂತಹ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾವು ಕಂಪ್ಯೂಟರನ್ನು ನೋಡಿದ ತಕ್ಷಣ ಕಂಪ್ಯೂಟರ್ ಸೆಟಪ್ ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ಕಾಣುವಂಥ ಮತ್ತು ನಾವು ಮುಟ್ಲಿಕ್ಕೆ ಸಾಧ್ಯ ಇರುವಂಥ ಎಲ್ಲ ವಸ್ತುಗಳು ಉದಾಹರಣೆಗೆ ಕೀಬೋರ್ಡ್ ಇರ್ಬೋದು ಪ್ರಿಂಟರ್ ಇರ್ಬೋದು ಮೌಸ್ ಇರ್ಬೋದು ಸ್ಪೀಕರ್ಸ್ಗಳಿರ್ಬೋದು ಕೇಬಲ್ಸ್ಗಳಿರ್ಬೋದು ಇವೆಲ್ಲವುಗಳನ್ನು ಸೇರಿಸಿ ಸ್ಕ್ಯಾನರ್ ಇವೆಲ್ಲವುಗಳನ್ನು ಸೇರಿಸಿ ಒಂದು ಒಟ್ಟು ಒಂದು ಗುಂಪಿನಲ್ಲಿ ಒಂದು ಪದವನ್ನು ಆರಿಸ್ತೀವಿ ಆ ಪದದ ಹೆಸರೇ ತಂತ್ರ ಯಂತ್ರಾಂಶ ಅಥವಾ

ಗಣಕಯಂತ್ರಕ್ಕೆ ಬೇಕಾದಂಥ ದತ್ತಾಂಶ ಮತ್ತು ನಿರ್ದೇಶನಗಳನ್ನು ಕೊಡೋದು ಯೂಸ್ ಟು ಎಂಟರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಕೀಬೋರ್ಡ್ ನೆಕ್ಸ್ಟ್ ಮೋಸ್ ಆಮೇಲೆ ಸ್ಕ್ಯಾನರ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಓ ಸಿ ಆರ್ ಓ ಎಮ್ ಆರ್ ಓಪ್ಟಿಕಲ್ ಮಾರ್ಕಪ್ ರೀಡರ್ ಕೋಡ್ ರೀಡರ್ ಈ ಅಂಗಡಿಗಳಲ್ಲಿ ಹೋಗ್ತೀವಿ ಬಾರ್ ಕೋಡ್ ರೀಡರ್ ಅದನ್ನು ಉಪಯೋಗಿಸ್ತಾರೆ ಅಲ್ಲಿ ಕೋಡ್ ರೀಡರ್ ಆಮೇಲೆ ಲೈಟ್ ಪೆನ್ ಆಮೇಲೆ ಹೆಡ್ಫೋನ್ ಹೆಡ್ಫೋನ್ ಯಾಕೆಸ್ ಅ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಓಕೆ ಸ್ಕ್ಯಾನರ್ ಆಯಿತು ನೆಕ್ಸ್ಟ್ ಈ ವಿಡಿಯೋ ಗೇಮ್ಸ್ಗಳಲ್ಲಿ ಆಡುವಾಗ ಜಾಸ್ಟಿಕ್ ಅಂಥೇಳಿ ಒಂದು ಉಪಕರಣ ಬಳಸ್ತಾರೆ ಜಾಸ್ಟಿಕ್ ಅನ್ನೋ ಒಂದು ಡಿವೈಸನ್ನು ದ್ಯಾಟ್ ಆಲ್ಸೋ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ಪುಟ್ ಡಿವೈಸ್ ಸೊ ದ ಎಕ್ಸಾಂಪಲ್ಸ್ ಆಫ್ ಇನ್ಪುಟ್ ಡಿವೈಸಸ್ ಆರ್ ಕೀಬೋರ್ಡ್ ಕೀ ಮೌಸ್ ಜಾಸ್ಟಿಕ್ ಸ್ಕ್ಯಾನರ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆಪ್ಟಿಕಲ್ ಮಾರ್ಕಪ್ ರೀಡರ್ ಬಾರ್ಕೋಡ್ ರೀಡರ್ ಬಯೋಮೆಟ್ರಿಕ್ ಸೆನ್ಸರ್ ಆ್ಯಂಡ್ ದ ಅದರ್ ಎಕ್ಸಾಂಪಲ್ಸ್ ದ ಲಾಸ್ಟ್ ಎಕ್ಸಾಂಪಲ್ ಈಸ್ ಲೈಟ್ ಪೆನ್ ಓಕೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮಾಡ್ತಾ ಇರುವಾಗ ಲೈಟ್ ಪೆನ್ ರೆಡ್ ಕ ಮಾರ್ಕು ಆ ರೀತಿ ಬರುತ್ತಲ್ಲ ಅದನ್ನು ಲೈಟ್ ಪೆನ್ ಅಂತ ಹೇಳಿ ಕರಿತೀವಿ ಅಥವಾ ಲೇಸರ್ ಪೆನ್ ಅಂಥೇಳಿ ಸಾಮಾನ್ಯವಾಗಿ ನಾವು ಏನು ಕರಿತೀವಿ ಅದು ಕೂಡ ಒಂದು ಇನ್ಪುಟ್ ಡಿವೈಸಸ್ ಅಥವಾ ಆಗನಮಂ ಆಗನಮಂಕಿಯ ಉದಾಹರಣೆ ನೆಕ್ಸ್ಟ್ ಔಟ್ಪುಟ್ ಡಿವೈಸಸ್ ಅಂತಂದರೆ ದೇ ಆರ್ ಯೂಸ್ಡ್ ಟು ಡಿಸ್ಪ್ಲೇ ದ ರಿಸಲ್ಟ್ಸ್ ಆಫ್ ಎನಿ ಆಪರೇಷನ್ಸ್ ಯಾವುದೇ ಒಂದು ಗಣಕಯಂತ್ರದ ಕಾರ್ಯಕ್ರಮದ ಫಲಿತಾಂಶಗಳನ್ನು ಬಿತ್ತರಿಸಲಿಕ್ಕೆ ಅಥವಾ ಪ್ರದರ್ಶಿಸಲಿಕ್ಕೆ ನಾವು ಬಳಸೋಂಥ ಸಾಧನಗಳನ್ನು ಔಟ್ಪುಟ್ ಡಿವೈಸಸ್ ಅಥವಾ ನಿರ್ಗಮನಾಂಗಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗಳು ಒಂದು ಪ್ರಿಂಟರ್ ಮುದ್ರಕ ಮಾನಿಟರ್ ಪ್ರದರ್ಶಕ ಮತ್ತೊಂದು ನಿಮಗೆ ಹೇಳಬೇಕು ಅಂದರೆ ಟೈಪ್ಸ್ ಆಫ್ ಪ್ರಿಂಟರ್ಸ್ ಇದರಲ್ಲಿ ಮತ್ತೆ ಸ್ಪೀಕರ್ಸ್ಗಳು ನಾವು ಏನು ಉಪಯೋಗಿಸ್ತೀವಿ ಅದು ಇವು ಮೂರು ಅತ್ಯಂತ ಪ್ರಮುಖವಾದಂಥ ಉದಾಹರಣೆಗಳು ಇನ್ನೊಂದು ಪ್ಲಾಟರ್ ಅಂತ ಹೇಳಿ ಒಂದು ಬರುತ್ತೆ ಸೊ ಇದು ಒಂದು ಆಗ ನಿರ್ಗಮನಾಂಗಕ್ಕೆ ಉದಾಹರಣೆಗಳು ಸೊ ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಡಿವೈಸಸ್ ಆರ್ ಮಾನಿಟರ್ ಪ್ರಿಂಟರ್ ಸ್ಪೀಕರ್ಸ್ ಆ್ಯಂಡ್ ಪ್ಲಾಟರ್ ನೆಕ್ಸ್ಟ್ ಹಾರ್ಡ್ವೇರ್ಗೆ ಇನ್ನೊಂದು ಪ್ರಮುಖವಾದಂಥ ಹೆಸರಿದೆ ಅದನ್ನು ಪೆರಿಫೆರಲ್ಸ್ ಅಂತ ಹೇಳಿ ಕರಿತೀವಿ ಅದನ್ನು ಪೆರಿಫೆರಲ್ಸ್ ಅಂತ ಹೇಳಿ ಕರಿತೀವಿ ಈ ಉದಾಹರಣೆಗೆ ನಾನು ಈ ರೀತಿ ಒಂದು ಸ್ಟೇಟ್ಮೆಂಟ್ ಹೇಳಿದರೆ ಅದು ಸರಿಯಾದ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಕೀಬೋರ್ಡ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಹಾರ್ಡ್ವೇರ್ ಡಿವೈಸ್ ಪ್ರಿಂಟರ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಔಟ್ಪುಟ್ ಪೆರಿಫೆರಲ್ ಡಿವೈಸ್ ಎರಡೂ ಒಂದೇ ಅರ್ಥ ಪೆರಿಫೆರಲ್ ಅಂದ್ರೂ ಅಷ್ಟೇ ಹಾರ್ಡ್ವೇರ್ ಡಿವೈಸ್ ಅಂದ್ರೂ ಅಷ್ಟೆ ಸೊ ಹಾರ್ಡ್ವೇರ್ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದ್ದಂಥ ಒಂದು ಪ್ರಮುಖವಾದಂಥ ವಿಷಯ ಏನು ಅಂತಂದರೆ

One is called application software and the other one is called system software and Application software Okay. application software means that it is a program written to meet the demands and requirements of the customers.

ಇದಕ್ಕೆ ಉದಾಹರಣೆಗಳು ನಾವು ನೀವು ದೈನಂದಿನ ಜೀವನದಲ್ಲಿ ಬಳಸ್ತಾ ಇರೋಂಥ ಎಲ್ಲ ರೀತಿಯ ಬಹುಶಃ ಎಲ್ಲ ರೀತಿಯ ಸಾಫ್ಟ್ವೇರ್ಸ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿಗೆ ಉದಾಹರಣೆ ಎಕ್ಸಾಂಪಲ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಆನ್ಲೈನ್ ಎಕ್ಸಾಮಿನೇಷನ್ ಸಾಫ್ಟ್ವೇರ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಸಾಫ್ಟ್ವೇರ್ ಬೆ ಹೋಟೆಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಎಮ್ ಎಸ್ ಆಫೀಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಈ ರೀತಿ ಬೇರೆ ಬೇರೆ ಆದಂಥ ಸಾಫ್ಟ್ವೇರ್ಸ್ಗಳು ಟ್ಯಾಲಿ ಆ್ಯಂಡ್ ಅದರ್ಸ್ ಎಕ್ಸಾಂಪಲ್ಸ್ ಈ ರೀತಿಯಾದಂಥ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನು ನಾವು ಗಮನದಲ್ಲಿ ಅಂದರೆ ಇದು ನಮಗೆ ಬೇಕಾದಾಗ ನಾವು ಅದನ್ನು ಬೇರೆ ಯಾವುದೇ ಒಂದು ಹೊಸದಾಗಿ ಬರೆದಿರುವಂಥ ಅಥವಾ ಹೊಸ ಹೊಸ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥ ನವೀನವಾದಂಥ ಅಥವಾ ಹೆಚ್ಚು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿರುವಂಥ ಸಾಫ್ಟ್ವೇರ್ನಿಂದ ಮತ್ತೆ ಇರೋವಂಥ ಸಾಫ್ಟ್ವೇರನ್ನು ಬದಲಾಯಿಸಬಹುದು ಅಥವಾ ರಿಪ್ಲೇಸ್ ಮಾಡಬಹುದು ಅಂಥೇಳಿ ಅರ್ಥ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಸಾಫ್ಟ್ವೇರ್ ಇದೆ ಅದರ ಹೆಸರು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಇಟ್ ಈಸ್ ಅ ಪ್ರೋಗ್ರಾಮ್ ರಿಟನ್ ಬೈ ಕಂಪನೀಸ್ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ದಿ ಕಂಪ್ಯೂಟರ್ಸ್ ಕಂಪ್ಯೂಟರ್ಗಳ ಕಾರ್ಯದಕ್ಷ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಅದಕ್ಕೆ ಸಹಾಯ ಮಾಡಲಿಕ್ಕೆ ಪರದೆಯ ಹಿಂದೆ ಬರೆದಿರುವಂಥ ಕೆಲವೊಂದು ಸಾಫ್ಟ್ವೇರ್ಸ್ಗಳನ್ನು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ ಸಿಸ್ಟಮ್ ಸಾಫ್ಟ್ವೇರ್ಗಳನ್ನು ನಾವು ಬಳಕೆದಾರರು ಯಾವುದೇ ಕಾರಣಕ್ಕೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದನ್ನು ಯಾವುದೇ ರೀತಿ ಮಾರ್ಪಾಡು ಪರಿವರ್ತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಅ ಪ್ರೋಗ್ರಾಮ್ ರಿಟರ್ನ್ ಬೈ ಕಂಪ್ನೀಸ್

ಲೈನೆಕ್ಸ್ ಈ ರೀತಿ ಎಲ್ಲ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ಸ್ಗಳು ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಸ್ಗಳು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಗಳು ಇದರ ಜೊತೆಗೆ ನಾವು ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಅಸೆಂಬ್ಲರ್ ಲೋಡರ್ ಈ ರೀತಿ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳಿವೆ ಇವೆಲ್ಲವೂ ಸಿಸ್ಟಮ್ ಸಾಫ್ಟ್ವೇರ್ಗಳಿಗೆ ಉದಾಹರಣೆಗಳು ಇವುಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಸ್ನೇಹಿತರೆ ಸಿಸ್ಟಮ್ ಸಾಫ್ಟ್ವೇರನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ನೋಟೇಬಲ್ ಪಾಯಿಂಟ್ಸ್ ಆರ್ Application software can be changed, modified, or deleted or replaced by a new software, whereas the system software cannot be updated, cannot be replaced, cannot be modified by us. Okay. Any updations have to be given only by the respective companies in the form of patches. ಅದನ್ನು ನಾವು ಕಂಪ್ನಿಗಳೇ ನಮಗೆ ಕೊಡಬೇಕು ಓಕೆ ಈಗ ಉದಾಹರಣೆಗೆ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಮೊಬೈಲ್ಗಳಲ್ಲಿ ನಾವು ನಾವು ನೀವು ಉಪಯೋಗಿಸ್ತೀವಲ್ಲ ಅದರದ್ದು ವರ್ಷನ್ಸ್ಗಳು ಫೋರ್ ಪಾಯಿಂಟ್ ಫೋರ್ ಅಥವಾ ಫೋರ್ ಪಾಯಿಂಟ್ ಒನ್ ಈಗ ಬರ್ತಾ ಇರೋದು ಆ್ಯಂಡ್ರಾಯ್ಡ್ ಫೈ ಅಥವಾ ಆ್ಯಂಡ್ರಾಯ್ಡ್ ಟೆನ್ ಅಥವಾ ಆ್ಯಂಡ್ರಾಯ್ಡ್ ಗೋ ಎಡಿಷನ್ ಅಂತ ಹೇಳಿ ಕರಿತೀವಿ ಇವೆಲ್ಲ ಆ ರೆಸ್ಪೆಕ್ಟಿವ್ ಕಂಪ್ನೀಸ್ಗಳು ಉದಾಹರಣೆಗೆ ಗೂಗಲ್ ಆ ಗೂಗಲ್ ಈಸ್ ದ ಪ್ರೌಡ್ ಓನರ್ ಆಫ್ ದ್ಯಾಟ್ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಅವರು ಆ ಪ್ಯಾಚಸ್ಗಳನ್ನು ಅಥವಾ ಅಪ್ಡೇಟ್ಸ್ ಅಪ್ಡೇಟ್ಗಳನ್ನು ನಮಗೆ ಕೊಡಬೇಕು ಅಥವಾ ಮೊಬೈಲ್ಗಳಲ್ಲಿ ಅವರು ಕಾಪಿರೈಟ್ಸ್ ಪರ್ಮಿಷನ್ಸ್ಗಳು ಕೊಡಬೇಕು ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾವು ಏನು ಕಲಿತೀವಿ ಅಂತಂದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂದರೆ ಏನು ಜಸ್ಟ್ ಒಂದು ಸಮರಿ ಕೊಡ್ತೀನಿ ನಿಮಗೆ ಹಾರ್ಡ್ವೇರ್ ಅಂತಂದರೆ ಕಣ್ಣಿಗೆ ಕಾಣುವಂತಹ ಎಲ್ಲ ವಸ್ತುಗಳು ಗಣಕಯಂತ್ರದ ಜೊತೆಗಿರುವ ಕಣ್ಣಿಗೆ ಕಾಣುವಂತಹ ಎಲ್ಲ ವಸ್ತುಗಳು ಹಾರ್ಡ್ವೇರ್ ಅಂತ ಹೇಳಿ ಕರಿತೀವಿ ಹಾರ್ಡ್ವೇರ್ಗೆ ಉದಾಹರಣೆಗಳು ಕೀಬೋರ್ಡ್ ಮೌಸ್ ಸ್ಕ್ಯಾನರ್ ಬಾರ್ಕೋಡ್ ರೀಡರ್ ಪ್ರಿಂಟರ್ ಇವೆಲ್ಲ ಯಂತ್ರ ಇದನ್ನು ಸಾಮಾನ್ಯವಾಗಿ ಯಂತ್ರಾಂಶ ಅಂಥೇಳಿ ಕರಿತೀವಿ ಇನ್ನು ಸಾಫ್ಟ್ವೇರ್ ಅಂತಂದರೆ ತಂತ್ರಾಂಶ ಸಾಫ್ಟ್ವೇರ್ ಕಣ್ಣಿಗೆ ಡೈರೆಕ್ಟಾಗಿ ಕಾಣಲ್ಲ ಆದರೆ ಅದು ಪರದೆ ಹಿಂದೆ ಕೆಲಸ ಮಾಡ್ತಾ ಇರುತ್ತೆ ಉನ್ನತ ಮಟ್ಟದ ಭಾಷೆಗಳು ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಉದಾಹರಣೆಗೆ ಸಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಸಿ ಪ್ಲಸ್ ಪ್ಲಸ್ ಬರೀಬೋದು ಅಥವಾ ಜಾವ ಲ್ಯಾಂಗ್ವೇಜನ್ನು ಉಪಯೋಗಿಸಿ ನಾವು ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ಬರೆದು ಒಂದಕ್ಕಿಂತಲೂ ಹೆಚ್ಚು ಕೆಲಸಗಳನ್ನು ಅದು ಮಾಡಿದರೆ ಅದನ್ನು ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ ಇದರಲ್ಲಿ ಎರಡು ವಿಧಗಳು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರನ್ನು ನಾವು ನೀವು ಯಾವಾಗಾದರೂ ಬದಲಾಯಿಸ್ಬೋದು ನಮ್ಮ ಬೇಡಿಕೆಗಳಿಗೆ ತಕ್ಕಂಗೆ ಅದನ್ನು ಮಾರ್ಪಾಡು ಮಾಡ್ಬೋದು ಸಿಸ್ಟಮ್ ಸಾಫ್ಟ್ವೇರನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಏನೇ ಬದಲಾವಣೆಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಂಪನಿ ಮಾತ್ರ ಅದನ್ನು ಬದಲಾವಣೆ ಮಾಡ್ಬೋದು ಇದಿಷ್ಟು ಸಂಕ್ಷಿಪ್ತವಾದಂಥ ಮಾಹಿತಿ ಸ್ನೇಹಿತರೆ ಇದು ಇದರ ಬಗ್ಗೆ ಇದರ ಬಗ್ಗೆ ಮತ್ತೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಡೋಕ್ಕೆ ಬರ್ತೀನಿ ಇದರ ಜೊತೆಗೆ ನಾವು ಒಂದು ಸಿಸ್ಟಮ್ ಸಾಫ್ಟ್ವೇರದ ಬಗ್ಗೆ ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ ಅಪ್ಲಿಕೇಶನ್ ಸಾಫ್ಟ್ವೇರ್ದ ಎಕ್ಸಾಂಪಲ್ಸ್ಗಳು ಏನು ಅಂತಂದರೆ ಅಪ್ಲಿಕೇಶನ್ ಸಾಫ್ಟ್ವೇರದ್ದು ಎಕ್ಸಾಂಪಲ್ಸ್ಗಳು ನಿಮಗೆ ಕೊಡ್ತೀನಿ ಈಗ ಉದಾಹರಣೆಗೆ ಟ್ಯಾಲಿ ಅನ್ನೋ ಒಂದು ಇ ಆರ್ ಪಿ ಪ್ಯಾಕೇಜ್ ನೋಡಿದ್ದೀವಿ ಇದರ ಜೊತೆಗೆ ಬ್ರೌಸರ್ಸ್ ಈಗ ಗೂಗಲ್ ಕ್ರೋಮ್ ಅನ್ನೋದೇನು ಬ್ರೌಸರ್ಸ್ಗಳಿವೆಯಲ್ಲ ಇದು ಅಥವಾ ಮೊಜಿಲಾ ಫೈರ್ ಫಾಕ್ಸ್ ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆ ಬ್ಯಾಂಕಲ್ಲಿ ಉಪಯೋಗಿಸುವಂಥ ಸಾಫ್ಟ್ವೇರ್ಗಳು ಈಗ ನಾವು ನೀವು ಬ್ಯಾಂಕಿಗೆ ಹೋದ ತಕ್ಷಣ ಅಪ್ ಅಲ್ಲಿ ಡಿಪಾಸಿಟ್ ಆಗಲಿ ಅಥವಾ ವಿಡ್ರಾವಲ್ ಆಗಲಿ ನಮ್ಮ ಪಾಸ್ಬುಕ್ ಅಪ್ಡೇಷನ್ ಆಗಲಿ ಎ ಟಿ ಎಮ್ದಲ್ಲಿ ನಾವೇನಾದರೂ ದುಡ್ಡು ತಗೊಂಡ್ರೆ ಅದನ್ನು ಡಿಪಾಸಿಟ್ ವಿಡ್ರಾವಲ್ ಮಾಡೋದು ಆಗಿ ಅಪ್ಡೇಷನ್ ಮಾಡೋದು ಇವೆಲ್ಲ ಸಾಫ್ಟ್ವೇರ್ಗಳು ಇದರಲ್ಲಿ ಬ್ಯಾಂಕಿಂಗ್ ಸಾಫ್ಟ್ವೇರಲ್ಲಿ ಬರುತ್ತೆ ಈಗ ಉದಾಹರಣೆಗೆ ಒಂದು ಇನ್ಫೋಸಿಸ್ ಅನ್ನೋ ಒಂದು ಜಗತ್ಪ್ರಸಿದ್ಧವಾದಂಥ ಕಂಪನಿ ಅವ್ರದ್ದೇ ಆದಂಥ ಸ್ವಂತ ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರ್ ಇದೆ ಅದನ್ನು ಫಿನ್ಯಾಕಲ್ ಅಂಥೇಳಿ ಕರೆದಿದ್ದಾರೆ ಫಿನ್ಯಾಕಲ್ ಅನ್ನೋದು ಇನ್ಫೋಸಿಸ್ ಕಂಪನಿ ಅವರು ಅಭಿವೃದ್ಧಿಪಡಿಸಿರುವಂಥ ಕೇವಲ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಮಾತ್ರ ಉಪಯೋಗಿಸುವಂಥ ಒಂದು ವಿಶಿಷ್ಟವಾದಂಥ ಸಾಫ್ಟ್ವೇರ್ ಈ ರೀತಿ ಏನಾದರೂ ಚೇಂಜಸ್ಗಳನ್ನು ಮಾಡಬೇಕು ಅಂದರೆ ಬ್ಯಾಂಕ್ದವ್ರು ಅವ್ರಿಗೆ ಹೇಳ್ತಾರೆ ಬ್ಯಾಂಕ್ಗಳ ಗ್ರಾಹಕರಿಗೆ ತಕ್ಕಂಗೆ ಬದಲಾವಣೆಗಳು ಬೇಕಾದರೆ ಇನ್ಫೋಸಿಸ್ದವ್ರಿಗೆ ಅವ್ರು ಹೇಳಬೇಕು ಇನ್ಫೋಸಿಸ್ದವರು ಆ ಬದಲಾವಣೆಗಳನ್ನು ಮಾಡಿ ಮತ್ತೆ ವಾಪಸ್ಸು ಅವ್ರಿಗೆ ಕೊಡ್ತಾರೆ ಹಾಗಾಗಿ ಇವೆಲ್ಲ ಸಂಗತಿಗಳು ಇಲ್ಲೇನು ಬರಿತಾಯಿದ್ದೀನಿಲ್ಲ ಎಕ್ಸಾಂಪಲ್ಸ್ಗಳು ಇವೆಲ್ಲ ಬಳಕೆದಾರರ ಅವಶ್ಯಕತೆಗಳಿಗೆ ತಕ್ಕಂಗೆ ಅಥವಾ ಗ್ರಾಹಕರ ಬೇಡಿಕೆಗಳಿಗೆ ತಕ್ಕ ಹಾಗೆ ಕಾಲ ಕಾಲಕ್ಕೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಇದ್ರ ಜೊತೆಗೆ ನಾವು ನೀವು ಈಗ ಆನ್ಲೈನ್ ಎಜುಕೇಷನ್ ಕ್ಲಾಸಸ್ ವೈಟ್ ಬೋರ್ಡು ಇವೆಲ್ಲ ಮಾಡ್ತಾ ಇದ್ದೀವಲ್ಲ ಇವು ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆ ಈ ರೀತಿ ಬೇರೆ ಬೇರೆ ಆದಂಥ ಎಕ್ಸಾಂಪಲ್ಸ್ಗಳನ್ನು ನಾವು ನಿಮಗೆ ಕೊಡ್ಬೋದು ಹೆಚ್ಚು ಕಡಿಮೆ ಸುಮಾರು ತೊಂಬತ್ತೈದು ಪ್ರತಿಶತ ಸಾಫ್ಟ್ವೇರ್ಸ್ಗಳನ್ನು ನಾವು ನೀವು ಏನು ಉಪಯೋಗಿಸ್ತಾ ಇದ್ದೀವಿ ಅವೆಲ್ಲ ಸಾಮಾನ್ಯವಾಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸ್ಗಳು ಓಕೆ ಟ್ಯಾಲಿ ಬ್ರೌಸರ್ ಎಮ್ ಎಸ್ ಆಫೀಸ್ ಎಮ್ ಎಸ್ ವರ್ಡ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಆನ್ಲೈನ್ ಎಜುಕೇಷನ್ ಆನ್ಲೈನ್ ಫಾರ್ಮ್ ಫಿಲ್ಲಿಂಗ್ ಸರ್ವೀಸಸ್ ಪ್ಯಾನ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪ್ಯಾನ್ ಕಾರ್ಡ್ ಜನ್ರೇಷನ್ ಐ ಟಿ ರಿಟರ್ನ್ಸ್ ಪ್ರತಿಯೊಂದು ಹೆಚ್ಚು ಕಡಿಮೆ ಈ ರೀತಿ ನೀವು ತುಂಬ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋಗ್ಬೋದು ಇವೆಲ್ಲ ಎಕ್ಸಾಂಪಲ್ಸ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಥವಾ ಅನ್ವಯನ ತಂತ್ರಾಂಶ ಇದಕ್ಕೆ ಉದಾಹರಣೆಗಳು ಇನ್ನು ಸಿಸ್ಟಮ್ ಸಾಫ್ಟ್ವೇರ್ ಇನ್ನು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಗಳು ಯಾವುದು ಅಂತಂದರೆ ಎಲ್ಲ ರೀತಿಯ ಎಲ್ಲ ರೀತಿಯಾದಂಥ ಆಪರೇಟಿಂಗ್ ಸಿಸ್ಟಮ್ಸ್ಗಳು ಎಲ್ಲ ರೀತಿಯಾದಂಥ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಥವಾ ಕಾರ್ಯಾಚರಣೆ ವ್ಯವಸ್ಥೆಗಳು ಉದಾಹರಣೆಗೆ ನೀವು ಎಮ್ ಎಸ್ ಡಾಸ್ ತೊಗೋಬೋದು ವಿಂಡೋಸ್ ನೈಂಟಿ ಏಯ್ಟ್ ವಿಂಡೋಸ್ ಟೂ ತೌಸಂಡ್ ಇತ್ತೀಚೆಗೆ ಬರ್ತಾ ಇರುವಂಥ ವಿಂಡೋಸ್ ಸೆವೆನ್ ಅಥವಾ ವಿಂಡೋಸ್ ಟೆನ್ ಇರ್ಬೋದು ಇವೆಲ್ಲವೂ ಆಪ್ರೇಟಿಂಗ್ ಸಿಸ್ಟಮ್ಸ್ ಇವೆಲ್ಲವೂ ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಗಳು ಇದರ ಜೊತೆಗೆ ನೆಕ್ಸ್ಟ್ ಒಂದೆರಡು ಎಕ್ಸಾಂಪಲ್ಸ್ಗಳು ಕಂಪೈಲರ್ ಅಂಥೇಳಿ ಕರಿತೀವಿ ಇನ್ನೊಂದನ್ನು ಇಂಟರ್ಪ್ರಿಟರ್ ಹೇಳಿ ಕರಿತೀವಿ ಇನ್ನೊಂದನ್ನು ಅಸೆಂಬ್ಲರ್ ಹೇಳಿ ಕರಿತೀವಿ ಈ ರೀತಿ ಬೇರೆ ಬೇರೆ ಆದಂಥ ಸಾಫ್ಟ್ವೇರ್ಸ್ಗಳು ಇದನ್ನು ಆಪ್ರೇಟಿಂಗ್ ಸಿಸ್ಟಮ್ಸ್ ಕಂಪೈಲರ್ ಇಂಟರ್ಪ್ರಿಟರ್ ಮತ್ತು ಅಸೆಂಬ್ಲರ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವಾಟರ್ ಕಾಲ್ಡ್ ಆಸ್ ಸಿಸ್ಟಮ್ ಸಾಫ್ಟ್ವೇರ್ ಹೇಳಿ ಕರಿತೀವಿ ಇದನ್ನು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ ಸಿಸ್ಟಮ್ ಸಾಫ್ಟ್ವೇರ್ ಈಗಾಗಲೇ ನಾನು ಹೇಳಿದಾಗೆ ಇವುಗಳನ್ನು ಬೇರೆ ಬೇರೆ ಕಂಪನಿಗಳು ನಮಗೆ ಕೊಡ್ತಾರೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಂಗಿಲ್ಲ ಬಳಕೆದಾರರು ನಾವು ವಿ ಕೆನ್ ನಾಟ್ ಮಾಡಿಫೈ ಡಿಲೀಟ್ ಆರ್ ಅಪ್ಡೇಟ್ ದೆಮ್ ಆನ್ ಅವರ್ ಓನ್ ಓಕೆ ಇದಿಷ್ಟು ಮಾಹಿತಿ ಇವತ್ತಿನ ಕ್ಲಾಸಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಐ ಹೋಪ್ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳ ಬಗ್ಗೆ ಖಂಡಿತವಾಗಿಯೂ ಕನಿಷ್ಠ ಎರಡು ಅಥವಾ ಮೂರು ಪ್ರಶ್ನೆಗಳು ಪ್ರತಿ ಎಕ್ಸಾಮಲ್ಲೂ ಬಂದೇ ಬರುತ್ತೆ ಇದರ ಬಗ್ಗೆ ಹೆಚ್ಚಿನ ಗಮನ ಇಡ್ರಿ ಈಗಾಗಲೇ ಹೇಳಿದಾಗೆ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತಾಯಿರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ